ever Gramashilpi was held between 9th and 11th April 2021 at Hubballi, Karnataka. The exhibition focused on 12 districts of northern Karnataka. 10 specific sectors were featured in this Gramashilpi. In each sector, 10 stalls were allocated to participants, totaling 120 stalls that showcased the exquisite crafts. Srimati Farzana from Navalgunda is one of the few people practicing the craft of weaving Navalgunda jhamkanas or dharis. The art originated at the court of Ali Adil Shah and has been very popular across his erstwhile kingdom. She weaves dharis using cotton yarns sourced from Holikoti and dyed from Gajendragarh. Charmor and Pagadi Mani are the most popular designs and are in high demand since several years. ಈ ಕೆಲಸ ಅಂದ್ರೆ ಪೂರ್ತಿದು ಮೆಟೀರಿಯಲ್ಸು ಕಾಟನ್ಸು ಇವೆಲ್ಲ ನೂಲ್ಗಳು ಇದೆಲ್ಲ ಹುಲ್ಕೋಟಿ ಒಳಗೆ ಕಲರ್ ಕಾಟನ್ ನೂಲ್ ಸಿಗತ್ತೆ ರೀ ಇದು ವೈಟ್ ನೂಲು ಆಮೇಲೆ ಇದೆಲ್ಲ ತೊಗೊಂಡು ಹೋಗಿ ಗಜನಗಡ ಕಲರ್ ಮಾಡಿಸ್ತೀವಿ ನಮ್ಮ ನವಲ್ಗುಂದ ಫೇಮಸ್ ಅಂದ್ರೆ ನವಲ್ಗುಂದ ಜಮಖಾನ ಚಾರ್ಮೋರ್ ಪಗಡಿ ಮನೆ ಅವ್ರ ಡಿಸೈನ್ಸು ಭಾಳ ಫೇಮಸ್ಸು ಎಷ್ಟು ಅಲಿ ಆದರ್ಶ ದರ್ಬಾರ್ದಿಂದ ಬಂದ ಕಲರ್ ಇದು ಯಾಕಂದ್ರೆ ತುಂಬ ಒಂದು ಭಾಷಾದಿನ ಮಗಳು ಕೆಲಸ ಮಾಡ್ತಿದ್ಲು ಆ ಕೆಲಸ ಮಾಡುವೊಳಗೆ ಅಕ್ಕಿಲಿದ್ದೇನೆ ಈ ಕಲೆ ಹೊರಗೆ ಬಂದಿದ್ದು ಈಗ ಸಣ್ಣ ಸಣ್ಣ ಪೀಸ್ ಇದ್ರೆ ಒಬ್ಬರೇ ಮಾಡ್ತೀವಿ ರೀ ಈ ಥರ ದೊಡ್ಡ ಸೈಜಸ್ ಅಂದ್ರೆ ಇಬ್ಬರು ಜನ ಸೇರಿಬಿಟ್ಟು ಮಾಡ್ತೀವಿ ಇದು ದಿವಾನ್ ಕಾಟದ ಮೇಲೆ ಹಾಕ್ಬೋದು ಸೋಫಾದ ಮೇಲೆ ಹಾಕ್ಬೋದು ಗೆಸ್ಟ್ ಬಂದಾಗೆಲ್ಲ ಹಾಸ್ಬೋದು ಅದು ಕೆಲವೊಂದಿಷ್ಟು ನವೀಲ್ಸ್ ಅವೆಲ್ಲ ತೆಗ್ದಿರ್ತೀವಲ್ಲ ರೀ ಅದು ಆ ಡಿಸೈನಿಂಗೆ ಫ್ರೇಮ್ ಕೂಡ ಮಾಡ್ತಾರೆ 15 ವರ್ಷ ಆಗಿತ್ತು ರೀ ಸರ್ ನಮ್ಮ ವಯಸ್ಸು ಚಿಕ್ಕದಿದ್ದಾಗ ನಾವು ಇದು ಕಲೆ ಹಾಕಿದ್ದೇವೆ ಸರ್ 15 ವರ್ಷದಿಂದ ನಾವು ಏನು ಮಾಡಿದ್ವಿ ಇದು ಕೆಲಸನ ಮುಂದುವರಿಸ್ಬೇಕನ್ನೋ ಉದ್ದೇಶಕ್ಕೆ ಟ್ರೈನಿಂಗ್ ತೊಗೊಂಡಿವಿ ಸರ್ ಟ್ರೈನಿಂಗ್ ತರಬೇತಿ ತೊಗೊಂಡು 9 ತಿಂಗಳ ತರಬೇತಿ ತೊಗೊಂಡಿವಿ ಸರ್ 9 ತಿಂಗಳ ತರಬೇತಿ ತೊಗೊಂಡ್ಬಿಟ್ಟು ಈ ಕೆಲಸ ಮುಂದುವರ್ಸಕ್ಕಂತೀವಿ ಸರ್ ಇದು ಸೀಮಿತ ಅಂದರೆ ನವಲ್ಗುಂದ ಜಮಖಾನ ಹೆಣ್ಮಕ್ಳಿಗೆ ಮಾತ್ರ ಕಲಿಸೋಂಗಿಲ್ಲರಿ ಸರ್ ಇದು ಸ್ವಸ್ಥೆಯಂದ್ರೆ ಮಾತ್ರ ಕಲಿಸೋದು ಸರ್ ಯಾಕಂದರೆ ಹೆಣ್ಮಕ್ಳಿಗೆ ಯಾಕೆ ಕಲಿಸೋಂಗಿಲ್ಲಪ್ಪ ಅಂತ ನೀವು ಕೇಳ್ಬೋದು ಯಾಕೆ ಈ ಕೆಲಸ ಬೇರೆ ಸೊಸೆಯಂದರು ಹೆಣ್ಮಕ್ಳು ಕರ್ಕೋ ತೊಗೊಂಡು ಹೋಗಿ ಬೇರೆ ಕಡೆ ಕೆಲಸ ಮಾಡ್ತಾರ ಅನ್ನೋ ಉದ್ದೇಶಕ್ಕೆ ಇದು ಮನೆ ಸೊಸೆಯಂದ್ರೆ ಮಾತ್ರ ಕೆಲಸ ಮಾಡ್ಬೇಕು ಸರ್ ಸರಿ ನಮ್ಗೆ ಸುನಂದ ಮೇಡಮ್ ಅವ್ರು ಅಂತ ಇದ್ರಿ ಸರ್ ಅವರು ನಮ್ಮ ವಿಸಿಟ್ ಮಾಡ್ತಿದ್ರಿ ಸರ್ ಆವಾಗವಾಗ ಬಂದು ಸುನಂದ ಮೇಡಮ್ ಅವರು ನಮ್ಮ ನವಲ್ಗುಂದಕ್ಕೆ ಬಂದು ನಿಮ್ಮ ಕಾರ್ಪೆಟ್ ಭಾಳ ಚೆನ್ನಾಗಿದೆ ಇದು ಕೆಲಸ ಮುಂದುವರಿಸ್ಬೇಕು ಹೆಂಗೆ ಮಾಡ್ತೀರಮ್ಮ ಏನು ಮಾಡ್ತೀರ ಅಂತೇಳಿ ಪ್ರತಿ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಖಾದಿಗ್ರಾಮ್ ಉದ್ಯೋಗ ಸರ್ ಅವರು ಎಲ್ಲರೂ ಕೂಡಿ ಜವಳಿ ಇಲಾಖೆ ಸರ್ ಕೂಡ ಬಂದಿದ್ದರು ಬಂದುಬಿಟ್ಟು ಇದೆಲ್ಲ ನೋಡಿದ್ರು ಯಾಕಮ್ಮ ಈ ಥರ ನಿಮ್ಮದು ಕಡಿಮೆ ಸಂಖ್ಯೆ ಆಗೈತಿ ನೀವೇನಾರ ಒಂದು ಬೆಳವಣಿಗೆ ಮಾಡಬೇಕಲ್ಲ ಅಂತ ಹೇಳಿದ್ರಿ ಸರ್ ಅವರು ಅಂದಿಂದ ಹೌದು ಸರ್ ನೀವು ಎಲ್ಲರ ಒಂದು ನಮಗೆ ಇದು ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ಅವರು ಹಿಂಗೆ ಒಂದು ಗ್ರಾಮದ ಸಂಖ್ಯೆ ಇದು ಒಂದು ಇದು ಐತಿ ಬಂದು ನೀವು ಇದು ಮಾಡ್ತೀರಾ ಡೆಮಾಟೇಷನ್ ಮಾಡಬೇಕು ಇದೆಲ್ಲ ಇದು ಮಾಡಬೇಕು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರಿ ಸರ್ ಅವರು ಆ ಉದ್ದೇಶಕ್ಕೆ ನಾವು ಇಲ್ಲ ಇಲ್ಲೇ ಬಂದೀವಿ ಸರ್ ನಮ್ಮಲ್ಲಿ 20 ಜನನೂ ಒಂದೇ ಸೆಟ್ ಇದೆ ಸರ್ ನಮ್ಮದು ಒಂದು ಕಾವೇರಿಯವರು ಒಂದು ಶೆಡ್ ಮಾಡಿಕೊಟ್ಟಿದ್ದಾರೆ ಆ ಶೆಡ್ ಒಳಗೆ ನಾವು 20 ಜನನೂ ಅಲ್ಲೇ ಕೆಲಸ ಮಾಡ್ತೀವಿ 25 ಮಗ್ಗ ಅದಾವೆ ರೀ ಸರ್ ನಮ್ಮ ಗ್ರಾಮ ಶಿಲ್ಪಿ ಭಾಳ ಚಲೋ ಐತ್ರಿ ಗ್ರಾಮ ಶಿಲ್ಪಿ ಒಳಗೆ ನಾವು ಬಂದಿದ್ದು ಫಸ್ಟ್ ಟೈಮು ಗ್ರಾಮ ಸಂಖ್ಯೆ ಒಳಗೆ ಇಷ್ಟೆಲ್ಲ ಜನ ಕೂಡ್ತಾರ ಇಷ್ಟೆಲ್ಲ ಜನಸಂಖ್ಯೆ ಬರ್ತಾರ ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡಿದ್ದಿಲ್ಲ ಈಗ ತುಂಬ ಜನ ಬರಕುಂತಾರ ತುಂಬ ಚಲೋ ಮಾಡ್ಯಾರ್ರಿ ಎಲ್ಲರೂ ಅಡ್ವರ್ಟೈಸ್ಮೆಂಟ್ ಎಲ್ಲ ಭಾಳ ಚಲೋ ಊಟ ನಾಷ್ಟ ಇರು ವ್ಯವಸ್ಥೆಗಳು ಎಲ್ಲ ಕೂಡ ಭಾಳ ಚಲೋ ಮಾಡ್ಯಾರ ಗ್ರಾಮ ಶಿಲ್ಪಿಗಳಿಗೆ ಎಲ್ಲರೂ ಈ ಥರ ಪ್ರತಿ ಒಂದು ಕಾರ್ಯಕ್ರಮ ಮಾಡಲಿ ಎಲ್ಲರಿಗೂ ಜನರಿಗೆ ಎಲ್ಲರಿಗೂ ಇದು ಮಾಡಲಿ ಸ್ಪಂದನೆ ಮಾಡಲಿ ನಮಗೆಲ್ಲರಿಗೂ ಈ ಥರ ಕರೆಸ್ಲಿ ಇವರೆಲ್ಲ ಪ್ರತಿಭಾವಂತರಿಗೆ ಎಲ್ಲರೂ ಪರಿಚಯ ಮಾಡಿಬಿಟ್ಟು ಇನ್ನೊಂದು ಹೆಚ್ಚಿನ ಉತ್ಪನ್ನ ಒಳಗೆ ನಮ್ಗೆ ಅವರು ಕರೆಸಿ ಕೆಲಸ ಸಹಕಾರ ಮಾಡಲಿ ಅಂತಂದು ನಾನು ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ